ನನ್ನ ಡೈಲಿ ಒಂದು ದಿನ ಹೇಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಎಕ್ಸಸೈಸ್ ಆದ್ಮೇಲೆ ನನ್ನ ಬಾಡಿಗೆ ಯಾವ ಲೆವೆಲ್ಗೆ ನಾನು ಡಯಟ್ ಮಾಡ್ತೀನಿ ಅದನ್ನ ನಾನು ತೋರಿಸ್ತೀನಿ, ಹಾಗೆ ಹೇಳ್ತೀನಿ. ನಾನು ಫಸ್ಟು ಬಂದಷ್ಟೇ ಜಿಮ್ ಎಕ್ಸಸೈಸ್ ಮುಗ್ದಷ್ಟ ಬಂದು ನಾನು ಒಂದೂವರೆ ಸ್ಕ್ರೂಪು ಪ್ರೋಟೀನ್ ತಗೋತೀನಿ, ಓಕೆ, ಈ ಕಂಪ್ನಿದು. ಅದಾದಮೇಲೆ ನಾನು 4 ಹೆಗ್ಗು ತಗೋತೀನಿ, ಎಲ್ಲೋ ತಗೊಳ್ಳಲ್ಲ, ಇವಾಗ ಕಟಿಂಗಲ್ಲಿದ್ದೀನಿ ಅದರಿಂದ. ಮತ್ತೆ 1 ಜೋಳದ ರೊಟ್ಟಿ, ಇದು ಮ್ಯಾಕ್ಸಿಮಮ್ಮು 100 ಗ್ರಾಮ್ ಬರುತ್ತೆ ಜೋಳದ ರೊಟ್ಟಿ. ಇದ್ರ ಜೊತೆಗೆ ಚಟ್ನಿನೂ ಇದೆ, ಹಾಗೆ ಫೈಬರ್ ಬೇಕು ಅಂತ ಬೆಂಡೆಕಾಯಿ ಪಲ್ಯನೂ ಯೂಸ್ ಮಾಡಿದ್ದೀನಿ. ಒಂದು ಮಸಲ್ನ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಂದರೆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ ಅಂದರೆ, ಮೇನ್ ಇಂಪಾರ್ಟೆಂಟು ನೀವು ತಿಳ್ಕೋಬೇಕಾಗಿರೋದು ಪ್ರಾಪರ್ ಡಯೆಟ್. ನೀವು ಎಷ್ಟೇ ಲೆವೆಲ್ಗೆ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಡಯೆಟಲ್ಲಿ ನೀಟ್ನೆಸ್ ಇಲ್ಲ ಅಂತ ಹೇಳಿದ್ರೆ, ನೀಟ್ನೆಸ್ ಜೊತೆಗೆ ಮೇನ್ ಇಂಪಾರ್ಟೆಂಟು ಒಂದು ಟೈಮಿಂಗ್ ಸೆನ್ಸ್. ಮೇನ್ ಇಂಪಾರ್ಟೆಂಟ್ ಆ ಟೈಮ್ಗೆ ಆ ಸೇವನೆ ಆಗ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವೇನೇ ಕಷ್ಟಪಟ್ರೂ ಪ್ರತಿಫಲ ಸಿಗಲ್ಲ. ಒಂದು ಪ್ರತಿಫಲ ಬೇಕು ದೇಹದಲ್ಲಿ, ಏನಾರ ಒಂದು ಆಲ್ಟರ್ನೇಟ್ ಬೇಕು ನಮ್ಮ ಬಾಡಿಲಿ, ಏನಾರ ಒಂದು ಫಿಗರ್ ಚೇಂಜ್ ಆಗಬೇಕು ಅಂದರೆ ಮೇನ್ ಟೈಮಿಂಗ್ಸ್ ನೀಟ್ ಇರಬೇಕು. ಪ್ರತಿದಿನ ಟೈಮಿಂಗ್ಸ್ ನೀಟ್ ಇದ್ದಾಗ ಒಂದು ಸರ್ಕಲ್ ಆಗುತ್ತೆ, ಅದು ಆ ಸರ್ಕಲಲ್ಲಿ ಪ್ರತಿದಿನ ಕೇಳ್ತಾ ಇರುತ್ತೆ. ಹಿಂಗೆ ಹಿಂಗೆ ಕೇಳಿದಾಗ ನೀವು ಅದು ಸಪ್ಲೈ ಮಾಡ್ತಾ ಇದ್ದಾಗ ನಿಮ್ಮ ಬಾಡಿಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ನೀಟ್ ಕಾಣುತ್ತೆ. ಬಟ್ ಇವಾಗ ಏನೋ ಒಂದು ಕಾರಣಾಂತರಗಳಿಂದ ಎಲ್ಲೋ ಹೋಗ್ಬೇಕು, ಏನೋ ಮಾಡಬೇಕು, ಸಮಯ ಇಲ್ಲ, ಟೈಮ್ ಕೊಡೋಕ್ಕಾಗ್ತಾರ ಅಂತ, ಅವಾಗ ಅದು ನಿಮಗೆ ಟೈಮಿಂಗ್ ಸೆನ್ಸಲ್ಲಿ ಒಂದು ಸೈಕಲಿಂಗ್ ರೂಟೀನ್ ಮಿಸ್ ಆಗುತ್ತೆ. ಒಂದು ಕ್ವಾಲಿಟಿ ಮಸಲ್ ಮೇಂಟೈನ್ ಮಾಡ್ತೀನಿ, ಪ್ಯೂರಾಗಿ ನಮ್ಮ ಚೆನ್ನಾಗಿ ಒಂದು ನ್ಯಾಚುರಲ್ಗೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ ಅಂದರೆ ಮೇನ್ ಇಂಪಾರ್ಟೆಂಟು ಡಯಟ್, 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 ಡಯಟ್. ಇವತ್ತು ಎಷ್ಟೇ ನೀವು ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡ್ತೀನಿ, ಎಷ್ಟೇ ಕಾರ್ಡಿಯೋ ಒಂದು ಎಕ್ಸಸೈಸ್ ಮಾಡ್ತೀನಿ, ಎಷ್ಟು ಹೈ ಬರ್ನಿಂಗ್ ಬಾಡಿಲಿ ನನ್ನ ಫ್ಯಾಟ್ನ ಬರ್ನ್ ಮಾಡ್ತೀನಿ ಅಂತ ನೀವೇನೇ ಇಂಟೆನ್ಷನ್ ತಗೊಂಡು ಜಿಮ್ಗೆ ಹೋಗ್ತೀರಾ, ಬಟ್ ಡಯೆಟ್ ಕರೆಕ್ಟಾಗಿದೆಯಾ ಫಸ್ಟು ನೀವು ಯೋಚನೆ ಮಾಡಬೇಕು. ನಾನು ಮಾಡ್ತಾ ಇರೋ ಡಯೆಟಲ್ಲಿ ನಾನು ನೀಟಾಗಿ ಮಾಡ್ತಾ ಇದ್ದೀನಾ, ನನ್ನ ಡಯೆಟಲ್ಲಿ ನನಗೇನಾರ ವೇರಿಯೇಷನ್ ಆಗ್ತಾ ಇದೆಯಾ ಒಂದಿನ ನೋಡಬೇಕು. ಇವಾಗ ಒಂದಿನ ಯಾರೋ ಹೇಳಿದ್ರು ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಿ, ಓಕೆ, ಅದಾದಮೇಲೆ ಡಯೆಟ್ ಏನು ಮಾಡಬೇಕು, ಏನು ತಿನ್ನಬೇಕು ಅದು ನಿಮಗೆ ಗೊತ್ತಿರಬೇಕು. ಅದು ನಿಮ್ಮ ದೇಹದಲ್ಲಿ ಲೆಕ್ಕಾಚಾರ ಅಂತ ಒಂದಿರುತ್ತೆ. ಅದನ್ನು ಮಾಡಿದ್ಮೇಲೆ ನೀವು ನಿಮಗೆ ಪ್ರಾಪರಾಗಿ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡೋದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಇವಾಗ ಹೈ ಬರ್ನಿಂಗ್ ಎಕ್ಸಸೈಸ್ ಮಾಡ್ತೀವಿ, ಸಪೋಸ್ ಇವಾಗ ಹೋದ್ರಿ ಇವತ್ತು ಏನು ಹೈ ಬರ್ನಿಂಗ್ ಎಕ್ಸಸೈಸ್ ಮಾಡಬೇಕು, ಫುಲ್ ಬರ್ನ್ ಮಾಡ್ಬಿಟ್ಟು ಬಂದ್ರಿ, ಏನೂ ಇಲ್ಲ, ಯಾರೋ ಫೋನ್ ಮಾಡಿದ್ರೆ ಸಡನ್ ಆಗಿ ಹೋಗ್ಬೇಕು ಅರ್ಜೆಂಟಾಗಿ, ಏನು ಇದ್ದಿದ್ದನ್ನ ತಿನ್ಕೊಂಡು ಓಡೋಗ್ಬಿಡ್ತೀರ. ಬಟ್ ಏನು ಸುಖ ಆಯಿತು, ನೀವು ಹೈ ಬರ್ನಿಂಗ್ ಎಕ್ಸಸೈಸ್ ಮಾಡಿದಾಗ ಅಲ್ವಾ ಎನರ್ಜಿ ಬೇಕಲ್ವಾ, ನೀವೇನು ಕಳಿಸಿರ್ತೀರಾ ತಿರ್ಗಾ ರಿಟರ್ನ್ ತೊಗೋಬೇಕಲ್ವಾ, ಯಾಕೆ ನಾಳೆ ಬೇಕಲ್ವಾ ಎನರ್ಜಿ ನಿಮಗೆ ಎಕ್ಸಸೈಸ್ ಮಾಡುತ್ತೆ. ಅದನ್ನು ನೀವು ತಿಳ್ಕೊಬೇಕಾಗಿರೋದು, ನಾನು ಒಂದು ಟೈಮ್ಗೆ ಈ ಒಂದು ಲೋಡಿಂಗ್ ಮಾಡ್ತಾ ಇದ್ದೀನಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ 3 ಟೈಮು ನಾನು ಮಿಸ್ ಇಲ್ಲದೆ ಕರೆಕ್ಟಾಗಿ ನನ್ನ ಲೋಡಿಂಗ್ ಇರುತ್ತೆ. ಓಕೆ, ಏನು ಲೋಡಿಂಗ್ ಮಾಡ್ತೀನಿ ನೋಡಿ, ಬೆಳಿಗ್ಗೆ ಎದ್ದಾಗ ಅರ್ಲಿ ಮಾರ್ನಿಂಗು ಕರೆಕ್ಟಾಗಿ 5:30 ಒಂದು ಎಳ್ನೀರು ಕುಡಿತೀನಿ. ಯಾಕೆ ಎಳ್ನೀರು ಕುಡಿತೀನಿ ಅಂತ ಹೇಳಿದ್ರೆ, ನನ್ನ ಬಾಡಿಲಿ ಎಷ್ಟು ಇವಾಗ ಸಮ್ಮರು ತುಂಬಾ ಬಾಡಿ ಹೀಟ್ ಇರುತ್ತೆ, ಯಾಕಂದ್ರೆ ಸುಮ್ಮನೆ ಕೂತಿದ್ರು ಬೆವರ್ತಾ ಇರ್ತೀವಿ. ಆ ಒಂದು ವಿಷಯಕ್ಕೆ ನನ್ನ ಬಾಡಿ ತಂಪು ಇರಬೇಕು, ಯಾಕಂದರೆ ಹೀಟು ಇರಬೇಕು ತಂಪು ಇರಬೇಕು, ಎರಡೂ ಕಂಪ್ರಮೈಸಿಂಗ್ ಚೆನ್ನಾಗಿದ್ದಾಗ ಬಾಡಿಲಿ ಮಸಲ್ಗೆ ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಹಾಗೆ ಪುಷಿಂಗ್ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ನಾವು ಎಲ್ಲದೂ ನ್ಯಾಚುರಲಾಗಿ ಮಾಡೋಕೆ ಹೋದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ, ಟೈಮ್ ತೊಗೊಳುತ್ತೆ, ಹಾಗೆ ಕ್ವಾಲಿಟಿ ಕೇಳುತ್ತೆ, ಫುಡ್ಗಳು ಕ್ವಾಲಿಟಿ ಬೇಕು, ಇದು ಬೇಕು ಅದು ಬೇಕು ಹಂಗೆ ಕೇಳುತ್ತೆ. ಬಟ್ ಟೈಮ್ ಕೊಟ್ಟು ತಿನ್ನಬೇಕು. ಅದಾದಮೇಲೆ ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂದರೆ, 20 ಬಾದಾಮಿ ಮತ್ತು ಮ್ಯಾಕ್ಸಿಮಮ್ ಒಂದು ಕೈ ಇಡೀ ಇಷ್ಟು ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ವಾಲ್ನಟ್ಟು, ಖಜೂರ, ಒಣಗಿರೋ ಖಜೂರ, ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ನಾನು ಬೇಕಾದ್ರೆ ಫೋಟೋ ಬೇಕಾದ್ರೆ ನಾನು ಮೆನ್ಷನ್ ಮಾಡ್ತೀನಿ ಹೇಗೆ ಬೌಲ್ ಮಾಡ್ತೀನಿ ಅಂತ, ಅದನ್ನು ತಿನ್ಕೊಂಡು ನಾನು ಜಿಮ್ಗೆ ಹೋಗ್ತೀನಿ. ಓಕೆ, ಜಿಮ್ಮಲ್ಲಿ ಎಕ್ಸಸೈಸ್ ಮಾಡ್ಬೇಕಾದ್ರೆ ಏನು ಯೂಸ್ ಮಾಡ್ತೀನಿ, ಪ್ರೀ ವರ್ಕೌಟ್ ಯೂಸ್ ಮಾಡ್ತೀನಿ. ಪ್ರಾಪರಾಗಿ ಇವಾಗ ಮಸಲ್ ಕ್ವಾಲಿಟಿ ಬೇಕು ಅಂದಾಗ 1/2 ಸ್ಕೂಪು ನಾನು ಕ್ರಿಯೇಟಿನ್ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸಸೈಸು ಮ್ಯಾಕ್ಸಿಮಮ್ಮು ರಿಪಿಟೇಷನ್ನು ಮ್ಯಾಕ್ಸಿಮಮ್ಮು 20 ರೈಸ್ ಇರುತ್ತೆ, ಅದಾದಮೇಲೆ ಮೈನಸ್ ಮಾಡ್ಕೋತಾ ಬರ್ತೀನಿ. ಪ್ರೋಗ್ರಾಮ್ ಬಂದು 5 ಸೆಟ್ ಪ್ರೋಗ್ರಾಮ್ ಇರುತ್ತೆ, ಅಂದರೆ 5 ಸೆಟ್ಟಲ್ಲಿ ನಾನು ಆ ಒಂದು ಚೇಂಜಸ್ ಮಾಡ್ಕೊಂಡು ಬರ್ತೀನಿ. ಬಂದ ನಂತರ ಜಿಮ್ಮಲ್ಲೇ ತಿರ್ಗಾ ಗ್ಲೂಟಮಿನ್ ತೊಗೋತೀನಿ, ಪೇನ್ ಬರದೆ ತಿರ್ಗಾ ನಾಳೆ ದಿವಸ ನನಗೆ ಪುಷ್ ಕೊಡಬೇಕು. ತಿರ್ಗಾ ಬಂದು ಮನೆಯಲ್ಲಿ ತಿರ್ಗಾ 1/2 ಸ್ಕೂಪ್ ವಾಟರಲ್ಲಿ ನಾನು ಗೋಲ್ಡ್ 5-ಸೊಲೇಟ್ ಪ್ರೋಟೀನ್ ತೊಗೋತೀನಿ, ಓಕೆ, 1/2 ಸ್ಕೂಪ್ ತೊಗೋತೀನಿ. ಅದಾದಮೇಲೆ ನನ್ನ ಟೈಮಿಂಗ್ಸು, ನನ್ನ ಫುಡ್ಡು, ಇವಾಗ ಜೋಳದ ರೊಟ್ಟಿ, ಮೊಟ್ಟೆ, ಬೆಂಡೆಕಾಯಿ ಪಲ್ಯ, ಈಗ ಸಮ್ ಟೈಮ್ ಆಲ್ಟರ್ನೇಟ್ ಮಾಡ್ತಾ ಬರ್ತೀನಿ, ಅಂದರೆ ಜೋಳದ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ಹೋಗ್ಬೋದು, ಇಲ್ಲ ಚಿಕನ್ ಆಗ್ಬೋದು, ಇಲ್ಲ 100 ಗ್ರಾಮ್ ರೈಸ್ ಆಗ್ಬೋದು, ಹೀಗೆ ಹೋಗ್ತಾ ಇರುತ್ತೆ. ತಿರ್ಗಾ 12 ಗಂಟೆಗೆ ಚೇಂಜ್ ಮಾಡ್ತೀನಿ, ತಿರ್ಗಾ ಜೋಳ ಸ್ವಲ್ಪ ಮುಸ್ಕಿನ ಜೋಳ ಮಿಕ್ಸ್ ಮಾಡಿ ಒಂದು ಬೌಲ್ ತೊಗೊಳೋದು, ಇಲ್ಲ ಒಂದು ಆ್ಯಪಲ್ ತೊಗೊಳೋದು,
ಈ ಥರ ತಗೋತೆ, ತಿರ್ಗಾ 4 ಗಂಟೆಗೆ ಒಂದು ಆ್ಯಪಲ್ಲು ಹಿಂಗೆ, ತಿರ್ಗಾ ಬಂದು ಕರೆಕ್ಟಾಗಿ 8 ಗಂಟೆಗೆ ತಿರ್ಗಾ 100 ಗ್ರಾಮು ರೈಸು, ತಿರ್ಗಾ 4 ಕೇಕ್ಗು, 100 ಗ್ರಾಮ್ ಚಿಕನ್, ತಿರ್ಗಾ 1 ವರ್ಷಕ್ಕೂ ಪ್ರೋಟೀನು. ಯಾಕಿಷ್ಟು ಬೇಕು ಅಂತ ನೀವೇನಾದ್ರು ಕೇಳಿದ್ರೆ, ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ ಅಂದರೆ ಇಷ್ಟು ಬೇಕೇ ಬೇಕು. ಅದು ನ್ಯಾಚುರಲಾಗಿ ನೀವು ಹೋಗ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಚಂದಾಗಿ ತಿನ್ನಬೇಕು, ಚಂದಾಗಿ ಲೋಡಿಂಗ್ ಮಾಡಬೇಕು. ಆವಾಗ ನಿಮಗೆ ಎನರ್ಜಿ ಹೈ ಆಗಿ ಬರುತ್ತೆ, ಹೈ ಆಗಿ ನಿಮಗೆ ಮಸಲ್ ಇಂಟೆಕ್ಕು ಪವರಾಗಿ ಬಿಲ್ಡ್ ಆಗುತ್ತೆ. ಈ ಒಂದು ನನ್ನ ಡಯಟು, ನನ್ನ ಸ್ಟೈಲು. ನಿಮ್ಗೆ ಇಷ್ಟ ಆಯಿತು ಅಂದರೆ ಹೇಗೆ ಮಾಡಬೇಕು ಒಂದು ಲೆಕ್ಕಾಚಾರ ಮಾಡ್ಕೊಂಡು ಬೇಕು ಅಂದರೆ ನನ್ನ ಕೆಳಗಡೆ ಕೊಡ್ತಾರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ನಾನೇ ಖುದ್ದಾಗಿ ನಿಮಗೆ ಡಯಟ್ ಚಾರ್ಟ್ನ ರೆಡಿ ಮಾಡಿಕೊಡ್ತೀನಿ. ನೀವು ಮಸಲ್ ಕ್ವಾಲಿಟಿ ಬೇಕು, ಒಂದು ಪ್ರಾಪರಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂದರೆ ಹೇಗಿರುತ್ತೆ.